ಎಸ್ ಡೈರೆಕ್ಟ್ ಆಗಿ ಫಲಿತಾಂಶದ ಕಡೆಗೆ ಗಮನ ಕೊಡೋಣ ಕಾಲ್ ಮಾಡಿ ಓಟ್ ಮಾಡಿ ಚುನಾವಣಾ ಪೂರ್ವ ಸಮೀಕ್ಷೆ ಇಂದು ಸಂಜೆ ಶಿವಾಜಿ ನಗರದ ಅಸೆಂಬ್ಲಿ ಕ್ಷೇತ್ರದ ಸರ್ವೆ ನಡೆಯಿತು ಶಿವಾಜಿ ನಗರ ಕ್ಷೇತ್ರದಿಂದ ಬಂದ ಒಟ್ಟು ಕರೆಗಳ ಸಂಖ್ಯೆ 10224 ಪುರುಷ ಮತದಾರರು 9164 1066 ಮಹಿಳಾ ಮತದಾರರು ಇನ್ನು ಇತರೆ ಅಭ್ಯರ್ಥಿಗಳ ಪರವಾಗಿ ದಾಖಲಾದ ಮತಗಳು 627 ಭಾರತೀಯ ಜನತಾ ಪಕ್ಷದ ಪರ 4299 ಮತದಾರರು ಚಲಾವಣೆ ಮಾಡಿದ್ದಾರೆ ಬಿಜೆಪಿ ಪರ ಮತ ಹಾಕಿದ ಪುರುಷರು 3891 408 ಮಹಿಳಾ ಮತದಾರರು ಇನ್ನು ಜೆಡಿಎಸ್ ಪಕ್ಷದ ಪರ 1151 ಮತಗಳು ಇಲ್ಲಿ ಇದ್ದಿವೆ ಜೆಡಿಎಸ್ ಪರ ದಾಖಲಾದ ಪುರುಷರ ಮತಗಳು 1025 ಮಹಿಳಾ ಮತದಾರರು 126 ಕಾಂಗ್ರೆಸ್ ಪಕ್ಷದ ಪರ ದಾಖಲಾದ ಒಟ್ಟು ಮತಗಳು 4147 ಕಾಂಗ್ರೆಸ್ ಪರ ಪುರುಷ ಮತದಾರರು 3722 ಇನ್ನು 425 ಮಹಿಳಾ ಮತದಾರರು ಭಾರತೀಯ ಜನತಾ ಪಕ್ಷದ ಪರ ಶೇಕಡಾ 42 ರಷ್ಟು ಮತಗಳು ಚಲಾವಣೆಯಾಗಿವೆ ಕಾಂಗ್ರೆಸ್ ಪಕ್ಷದ ಪರ ಶೇಕಡಾ 41 ರಷ್ಟು ಮತ ಹಾಕಿದ್ದಾರೆ ಮತದಾರರು ಜಾತ್ಯಾತೀತ ಜನತಾ ದಳದ ಪರ ಶೇಕಡಾ 11 ರಷ್ಟು ಮತಗಳು ದಾಖಲಾಗಿವೆ ಬಹಳ ಇಂಟರೆಸ್ಟಿಂಗ್ ಇದೆ ಈ ಕ್ಷೇತ್ರ ಇತರೆ ಅಭ್ಯರ್ಥಿಗಳ ಪರವಾಗಿ ಶೇಕಡಾ 6 ರಷ್ಟು ಮತಗಳು ಚಲಾವಣೆಯಾಗಿವೆ ಅಂದ್ರೆ ಇಲ್ಲಿ ಕಾಂಗ್ರೆಸ್ ವಿರುದ್ಧ 152 ಮತಗಳ ಅಂತರದಿಂದ ಬಿಜೆಪಿ ಮುಂದಿದೆ ಬಹಳ ಇಂಟರೆಸ್ಟಿಂಗ್ ಭಾರತೀಯ ಜನತಾ ಪಕ್ಷದ ಪರ ಶೇಕಡಾ 42 ರಷ್ಟು ಮತ ಚಲಾವಣೆಯಾಗಿದೆ ಶಿವಾಜಿ ನಗರ ಚುನಾವಣಾ ಪೂರ್ವ ಸರ್ವೆಯಲ್ಲಿ ಬಿಜೆಪಿ ಮೇಲುಗೈ ಸಾಧಿಸಿದೆ ಈಗ ಬಿಜೆಪಿ ಕಾಂಗ್ರೆಸ್ ನಡುವಿನ ಫೈಟ್ ನಲ್ಲಿ ಬಿಜೆಪಿಗೆ ಮತದಾರ ಜೈಕಾರ ಹಾಕಿದಾನೆ ಮುಸ್ಲಿಮರು ಹೆಚ್ಚಿರುವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾಗಿದೆ ಹಾಗಾಗಿನೇ ಬಹಳ ಇಂಟರೆಸ್ಟಿಂಗ್ ಅಂತ ಹೇಳ್ತಾ ಇರೋದು ಕಳೆದ ಬಾರಿ ಸೋತಿದ್ದ ಬಿಜೆಪಿಗೆ ಈ ಬಾರಿ ಗೆಲುವು ದಕ್ಕುತ್ತ ಸಾಧ್ಯನಾ ಇದು ಫಲಿತಾಂಶದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರ ಮಾಜಿ ಸಚಿವ ರೋಷನ್ ಬೇಗ್ ಶಿವಾಜಿನಗರ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಾವು ಗಮನಿಸುತ್ತಾ ಇದ್ದೀವಿ ಶಿವಾಜಿನಗರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶವನ್ನು ಗಮನಿಸುತ್ತಾ ಇದ್ದೀವಿ ಜಿದ್ದಾ ಜಿದ್ದಿನ ಫೈಟ್ ನಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗೆ ಅಲ್ಪ ಮುನ್ನಡೆ ಸಿಕ್ಕಿದೆ ಶಾಸಕ ರಿಜ್ವಾನ್ ಅರ್ಷದ್ ಬದಲು ಬೇರೆಯವರಿಗೆ ಮಣೆ ಹಾಕುತ್ತಾ ಹಾಗಾದ್ರೆ ಕಾಂಗ್ರೆಸ್ ಬಿಜೆಪಿ ಇಂದ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅಥವಾ ಎಂ ಸರವಣಗೆ ಟಿಕೆಟ್ ಕೊಡುವಂತ ಸಾಧ್ಯತೆ ಇದೆ ಜೆಡಿಎಸ್ ಪಕ್ಷದಿಂದ ತನ್ವೀರ್ ಅಹಮದ್ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ ಇದು ಶಿವಾಜಿನಗರ ಕ್ಷೇತ್ರದ ಸಮೀಕ್ಷೆಯ ಸದ್ಯದ ಟ್ರೆಂಡ್ ಎಸ್ ಗಮನಿಸುತ್ತಾ ಇದೀವಿ ಶಿವಾಜಿನಗರ ಕ್ಷೇತ್ರದ ಸದ್ಯದ ಟ್ರೆಂಡ್ ಹೇಗಿದೆ ಅಂತ ಹೇಳಿ ಬಿಜೆಪಿ ಶೇಕಡಾ 42 ರಷ್ಟು ಮತಗಳನ್ನು ಪಡೆದುಕೊಂಡಿದೆ ಕಾಂಗ್ರೆಸ್ ಶೇಕಡಾ 41 ರಷ್ಟು ಮತಗಳನ್ನು ಪಡೆದುಕೊಂಡಿದೆ ಜೆಡಿಎಸ್ ಶೇಕಡಾ 11 ರಷ್ಟು ಮತಗಳನ್ನು ಪಡೆದುಕೊಂಡಿದೆ ಇತರೆ ಅಭ್ಯರ್ಥಿಗಳ ಪರ ಶೇಕಡಾ 6 ರಷ್ಟು ಮತಗಳು ಚಲಾವಣೆಯಾಗಿವೆ ಅಂದ್ರೆ ಬಿಜೆಪಿ ಇಲ್ಲಿ ಮುನ್ನಡೆಯನ್ನು ಸಾಧಿಸಿದೆ